ಭಾಗದ ಜನರು ರೈತರ ಬದುಕಿಗೋಸ್ಕರ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರ ಬದುಕಿಗೋಸ್ಕರ ನಾವು ಹೋರಾಟವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಕೃಷ್ಣರಾಜ ಒಡೆಯರವ್ರನ್ನ ಇವತ್ತು ನಾವು ಮಹಾರಾಜರನ್ನೆಲ್ಲ ನಾವು ನೆನೆಸ್ಕೊಳ್ತೇವೆ, ನಮ್ಮ ವಿಶ್ವೇಶ್ವರರು ಕೂಡ ನಾವು ನೆನೆಸ್ಕೊಳ್ತೇವೆ. ಯಾಕೆ ನಮಗೊಂದು ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ, ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅಂತೇಳಿ ನಾವೆಲ್ಲ ನೆನೆಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋರು ರೈತರ ಮಕ್ಕಳು. ರೈತರ ಮಕ್ಕಳು ನಮಗೆ ಭೂಮಿ, ನೀರು ಇದು ಬಿಟ್ಟರೆ ಇನ್ಯಾವ ಇಲ್ಲಿ ಉತ್ಪಾದನೆ ಕೂಡ ಇಲ್ಲ. ಏ ಒಂದು ನಿಮಿಷ ನಡಿ, ಇದು ಬಿಟ್ಟರೆ ಇನ್ಯಾವುದೂ ಕೂಡ ಇಲ್ಲಿ ವ್ಯತ್ಯಾಸ ಇಲ್ಲಿ ಏನು ಬದಲಾವಣೆ ಇಲ್ಲ. ಇಲ್ಲ ತೆಂಗಿನಕಾಯಿ ಬೆಳಿಬೇಕು, ಇಲ್ಲ ಭತ್ತ ಬೆಳಿಬೇಕು, ಇಲ್ಲ ಕಬ್ಬು ಬೆಳಿಬೇಕು, ಇಲ್ಲ ರಾಗಿ ಬೆಳಿಬೇಕು, ಇಲ್ಲ ಏನಾದ್ರು ತರಕಾರಿ ಬೆಳಿಬೇಕು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಇದ್ರ ಮೇಲೆ ಅವಲಂಬಿಸ್ಕೊಂಡು ಸೂರ್ಯ, ಭೂಮಿ ಮತ್ತು ನೀರು ಇದನ್ನು ಯಾವ ರೀತಿ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ, ಇದಕ್ಕೆ ನಾವು ಇಲ್ಲಿ ನಮ್ಮ ಬದುಕಿನಲ್ಲಿ ರೈತರ ಬದುಕಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಈ ರಾಜ್ಯದಲ್ಲಿ BJP ಸರ್ಕಾರ ಇದೆ, ಅವರು ಅವ್ರದೇ ಆದಂತಹ ಸಿದ್ಧಾಂತದ ಮೇಲೆ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಈ ಜಿಲ್ಲೆಯಲ್ಲಿ ನಾವು 7 ಜನ ಜನತಾದಳದ ಶಾಸಕರನ್ನ ನೀವು ಕೊಟ್ಟಿದ್ದೀರಿ. ನಮ್ದೇನು ತಗರಾಲೇನಿಲ್ಲ, ಕೊಟ್ಟು ಆಗೋಯ್ತು. ಕಾಂಗ್ರೆಸ್ ಪಕ್ಷ 80 ಸೀಟ್ ನಾವು ಗೆದ್ದಿದ್ದು. 7 ಜನ ಶಾಸಕರನ್ನ ಜೊತೆ ತೆಗೆದುಕೊಂಡು ಕುಮಾರಸ್ವಾಮಿ ಅವರ 38 ಶಾಸಕರಿದ್ದಂತಹ ಪಕ್ಷಕ್ಕೆ ಬೇಷತ್ತರಾಗಿ ನಾವು ಬೆಂಬಲವನ್ನು ಕೊಟ್ಟು. ಯಾಕಪ್ಪ ಅಂದ್ರೆ